ಅಂಥದ್ದು ನೋಡ್ತಾ ಇದ್ದೀವಿ. ಇದೇ ಕಾಲಕ್ಕೆ ಇನ್ನೊಂದು ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂದರೆ, ಈ ಸಂದರ್ಭದಲ್ಲೇ ಈ ಒಂದು 9 ವರ್ಷಗಳಲ್ಲೇ ನಮ್ಮ ಮೋದಿಜಿಯವರ ಆಡಳಿತದ 9 ವರ್ಷಗಳಲ್ಲೇ ವಿಶೇಷ ಇನ್ನೊಂದು ಏನಪ್ಪ ಅಂದರೆ, ಬ್ಯಾಂಕ್ಗಳಲ್ಲಿ ಮಾಫಿ ಮಾಡುವಂಥದ್ದು ಅಥವಾ ಅದಕ್ಕೆ ರಿಟರ್ನ್ ಆಫ್ ಅನ್ಬೋದು ನೀವು. ಅಲ್ಲೇ 14.5 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಆಗಿದೆ ಅಂತ ಒಂದು ಲೆಕ್ಕ. ಯಾಕಂದರೆ ನೀವು ಪರ್ಫೆಕ್ಟಾಗಿ ಯಾವುದೇ ಇನ್ಫಾರ್ಮೇಷನ್ ಕೇಳಿ ಸಿಗುವುದಿಲ್ಲ, ನಾವು ಗೆಸ್ ಮಾಡುವಂಥದ್ದು ಅದು ಸತ್ಯಕ್ಕೆ ಸಮೀಪಿರ್ತದೆ ಅನ್ನೋಂಥ ನಂಬಿಕೆಯಿಂದ 14,56,000 ಕೋಟಿ ರೂಪಾಯಿ ಅವ್ರಿಗೆ ಮಾಫಿ ಮಾಡಿದಲ್ಲ ಸಾಲ ತೊಗೊಳೋರು. ಯಾರಿಗಪ್ಪ ಅಂದರೆ ಅದರ ಯಾರದಾರ ಅಂದರೆ ಕಾರ್ಪೊರೇಟರ್ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಅದಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳಿದ್ದಾರೆ. ಇಲ್ಲೂ ಸಹಿತ ರೈತರಿಗೆ ಏನು ಲಾಭ ಇಲ್ಲ, ಇದ್ರಿಂದ ಏನು ಕೊಟ್ಟಿಲ್ಲ. ಇವರು 3 ಜನಕ್ಕೆ, ಒಂದಿಷ್ಟೊಬ್ಬರಿಗೆ 7 ಲಕ್ಷ, ಇನ್ನೊಬ್ಬರಿಗೆ 7 ಲಕ್ಷ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು 56,000 ಕೋಟಿ ರೂಪಾಯಿ ವ್ಯಾಪಾರಸ್ಥಿಂಗೆ ಬಿಟ್ಟಿದ್ದಾರೆ, ಅದು ಮಾಫಿ ಮಾಡಿದ್ದಾರೆ. ಇಲ್ಲೂ ಸಹಿತ ಈ ಜನಕ್ಕೆ ಅಷ್ಟು ಹೆಲ್ಪ್ ಆಗುತ್ತೆ. ರೈತರಿಗೆ ಏನೂ ಇಲ್ಲ, ರೈತರು ಇನ್ನೂ ಸ್ಟ್ರೈಕ್ ಮಾಡೋದು ಅಲ್ಲೇ ಇರುವಂಥ ಪರಿಸ್ಥಿತಿ ಅದು. ಅದೇ ಕಾರಣಕ್ಕೆ ಇಷ್ಟೆಲ್ಲ ಈ ನಡೆದಿದ್ದನ್ನು ಇವತ್ತು ಜನರ ಮುಂದೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪರಿಸ್ಥಿತಿ ಏನದ, ಯಾವ ರೀತಿ ಅದು, ಹೇಗಿದೆ ಅಂತೇಳಿ ಅನ್ನುವಂಥದ್ದು. ಯಾಕಂದರೆ ಇಷ್ಟೆಲ್ಲ ಅದು ನಡಕ್ಕೆ ಬರೀ ಟ್ಯಾಕ್ಸ್ ಮಾಡೋದಂತ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡೋದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ನಡಕ್ಕೆ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಮಾಡುವಂಥದ್ದು. ಇನ್ನೂ ನಿಮ್ಗೆ ಹೇಳಿದಂಥದ್ದು ಏನಪ್ಪ ಅಂದರೆ, ಈ ಒಂದು ರಘುವೀರ ದಾಸ್ ಮುಖ್ಯಮಂತ್ರಿ ಇದ್ದಾಗ, BJP ಮುಖ್ಯಮಂತ್ರಿ ಇದ್ದಾಗ ಅದಾನಿ ಅವರಿಗಿದ್ದೆ, ಜಸ್ಟ್ ನಿಮ್ಗೆ ಇನ್ಫಾರ್ಮ್ ಮಾಡಿದೆ ನಾನು. ಅದಾನಿ ಅವರು ಇದ್ದಂಥವ್ರು ಅನೇಕ ಅಲ್ಲಿಯ ಭೂಮಿಗಳನ್ನು, ಸಾವಿರಾರು ಎಕರೆ ಭೂಮಿಗಳನ್ನು, ಕಾಡಿನ ಭೂಮಿಗಳನ್ನು ಖರೀದಿ ಮಾಡಿಕೊಂಡು ಅಲ್ಲಿಯ ಒಂದು ಆದಿವಾಸಿಗಳ ಭೂಮಿ ಕಸಗೊಂಡು ದೊಡ್ಡ ಪ್ರಮಾಣದ ಇಂಡಸ್ಟ್ರಿ ಮಾಡಿಕೊಂಡು ಲಾಭ ಸಾಕಷ್ಟು ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆನೂ ಮತ್ತು ಅಲ್ಲಿ ಅನೇಕ ಪ್ರತಿಭಟನೆ ಅವಶ್ಯಕ್ಕೆ ಯಾವುದು ಕಿಮ್ಮತ್ತು ಕೊಟ್ಟಿಲ್ಲ ಆ ರೈತರ ಮತ್ತು ಆದಿವಾಸಿಗಳ, ಇವತ್ತಿಗೆ ಕೊಡ್ತಾ ಇಲ್ಲ. ಈಗ ಅವರು ದಳದ ಹೋಗಿಬಿಟ್ಟಿದ್ದಾರೆ, ಇದಕ್ಕೆ ಏನಾದರೂ ಪರಿಹಾರ ಅದಾನಾ ಅಂತ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಒಂದು ಪ್ರದೇಶಕ್ಕೆ ಬಂದಾಗ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಆಗಿದ್ದು, ಜೊತೆಗೆ ಇವರಿಂದ ಖುಷಿಯಾಗಿದ್ದು, ಇಲ್ಲಪ್ಪ ನಾವು ಇದನ್ನು ಒಳ್ಳೆಯ ವ್ಯಕ್ತಿ ನಮ್ಮ ನಡಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾತುಗಳನ್ನ ಅವ್ರು ಮಾತಾಡೋದು ನೋಡಿದಾಗ, ರಾಹುಲ್ ಗಾಂಧೀಜಿಯವರು ಇವತ್ತು ಈ ಒಂದು ಜನರೊಂದಿಗೆ ಸಂಪರ್ಕ ಮಾಡಿಕೊಂಡು ತಿರುಗುವಂಥ ಅಡ್ಡಾಡುವಂಥ ಒಂದು ನಿರ್ಧಾರ ಮಾಡಿದ್ದು ಒಂದು ರೀತಿಯಿಂದ ಯೋಗ್ಯಪ್ಪ ಅನ್ನುವಂಥದ್ದು. ಯಾಕಂದರೆ ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ ಇಲ್ಲೇ. ಯಾಕಪ್ಪ ಅಂದರೆ ಇಲ್ಲೇ ವಿಶೇಷ ಹಿಂದುಳಿದ ಪಕ್ಷಗಳು ಅಂತ ಏನೋ ಒಂದು ಕಾರಣಕ್ಕಾಗಿ ಇವತ್ತಿನ ನಾವು ಏನು ತಿಳ್ಕೊಂಬಿಟ್ಟೀವಪ್ಪ ಅಂದ್ರೆ, ಇಲೆಕ್ಷನ್ ಅಂದರೆ ದುಡ್ಡು ಹಾಕೋದು, ದುಡ್ಡು ತೆಗೆದು ತಿಳ್ಕೊಂಬಿಟ್ಟಿವಿ. ಪ್ರತಿಯೊಬ್ಬರಿಗೆ ದುಡ್ಡು ಕೊಡೋದು, ಆರಿಸ್ಕೊಂಡ್ಬರೋದು, ಆರಿಸ್ಕೊಂಡು ಅಧಿಕಾರ ಇಟ್ಕೊಂಡು ಉಪಭೋಗ ಮಾಡ್ಕೊಂತ ಲಾಭ ಮಾಡ್ಕೊಂಡು ಹೋಗುವಂಥದ್ದು ಇಷ್ಟ ಆಗಿಬಿಟ್ಟು ನಮ್ಮ ರಾಜಕೀಯ ಅಂತಂದ್ರೆ. ಆದರೆ ಮೀರಿ ಇವತ್ತು ಜನರನ್ನು ಕೇಳೋದ, ಜನರ ಸಮಸ್ಯೆಯನ್ನು ಕೇಳುವಂಥ ಯಾವ ನಾಯಕನೂ ಇವತ್ತು ಮಾಡ್ತಾ ಇಲ್ಲ. ಅದನ್ನು ಇವತ್ತು ರಾಹುಲ್ ಗಾಂಧಿಯವರು ಮಾಡಿದ್ರಿಂದಾಗಿ, ಮಾಡ್ತಾ ಇರೋದ್ರಿಂದಾಗಿ ಹಿಂದಿನ ಕಾಂಗ್ರೆಸ್ ಕೆಟ್ಟ ಇದೆ ಸಾಕಷ್ಟು ಇರಲಿ, ಅಲ್ಲಿ ಸಾಕಷ್ಟು ಪ್ಯಾರಾಸೈಟ್ಸ್ಗಳು ಹೇಳ್ತಾ ಇದ್ರ ಮೇಲೆ ನಾನು ನಿಮಗೆ ಅಂದು ಇನ್ನೊಬ್ಬರು ನೆನಪು ತೊಗೊಂತಲ್ಲ, ಜನರಿಂದಾಗಿ ಕಾಂಗ್ರೆಸ್ ಪಕ್ಷ ಹಾಳಾಗಿದ್ದು ನಾನು ನೆನಪು ಮಾಡ್ತಾ ಇರ್ತೇನೆ. ಅಂಥದ್ದು ನೋಡಿ ಇವರು ರಾಹುಲ್ ಗಾಂಧಿಯವರು ಇವೆಲ್ಲ ಸಮಸ್ಯೆಗಳನ್ನ ಜನರ ಮುಂದೆ ಹೇಳ್ತಾ ಇರ್ತಾ, ಅದೇ ಕಾಲಕ್ಕೆ ಜನರೊಂದಿಗೆ ಬೆರಿತಾ ಬೆರಿತಾ ಹೋಗುತ್ತಿರುವುದು ಏನಾಗಿದೆಪ್ಪ ಅಂತಂದ್ರೆ, ಈ ದೇಶಕ್ಕೊಂದು ಹೊಸ ಆಶಾಕಿರಣ ಮೂಡ್ತಾ ಇದೆ ಅಂತ. ಇವತ್ತು ಅವರು ಗೆಲ್ತಾರೋ ಅಥವಾ ಅಧಿಕಾರ ಹಿಡ್ತಾರೋ ಮತ್ತೇನೋ ಅದು ಬೇರೆ ಮಾತು, ಆದರೆ ಜನರಿಗೆ ಒಂದು ಆಂದೋಲನ, ಜನರ ಸಮಸ್ಯೆಯನ್ನು ಸರ್ಕಾರ ಮುಂದೆ ಇಡುತ್ತಿರುವಂಥ ಪ್ರಯತ್ನ ಇಲ್ಲಿ ನಿರಂತರವಾಗಿ ನಡೀತಾ ಇರೋದು ಮಾತ್ರ ಮೆಚ್ಚಲಾರದಂಥದ್ದು. ಬೇಕಾಗಿಲ್ಲ, ಪ್ರಜಾಪ್ರಭುತ್ವದಲ್ಲೆಲ್ಲ ಬೇಕು, ಜನರ ಧ್ವನಿನ ಯಾರು ಕೇಳೋರು? ಯಾಕಂದರೆ ಇವತ್ತು ಜನರ ಧ್ವನಿ ಕೇಳುವಂಥ ಪರಿಸ್ಥಿತಿ ಒಳಗೆ ಮೋದಿಜಿಯವರಿಲ್ಲ, ಯಾಕಂದ್ರೆ ಗೆಲ್ತಾ ಇದ್ದಾರೆ ಅವರು, ಎಲ್ಲರೂ ಗೆಲ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಆಗುವಾಗ ನಮ್ಮ ವಿರೋಧ ಪಕ್ಷಗಳು ಸೋಲ್ತಾ ಇದ್ದಾವೆ, ತಾವಾಗಿ ಸೋಲ್ತಾ ಇದ್ದವು. ಇನ್ನು ನಾಶ ಹೋಗುವಂಥ ಸಮಯಕ್ಕೂ ಆ ಸಮಯವರಿಗೆ ಬಂದದ. ನಿತೀಶ್ವಂತ ನಾಯಕರಿಂದಾಗಿ ನೀನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ನಿಜವಾಗಿಯೂ ನಿತೀಶ್ ಅವರು ಸಮಾಜವಾದಿ ಆಗಿದ್ದಿರಪ್ಪ ಅಂತಂದ್ರೆ, ಅಧಿಕಾರದ ಆಶೀರ್ವಾದ ಆಡಳಿತ ಮಾಡಿದವರಾಗಿದ್ದರಂದ್ರೆ, ಇವತ್ತು ಮೋದಿಜಿಯವರು ಇಡ್ತಿರುವಂಥ ಪ್ರತಿಯೊಂದು ಹೆಜ್ಜೆಗಳನ್ನು ಅವ್ರು ಜನರಿಗೆ ತಿಳಿಸಬೇಕಾಗಿತ್ತು. ಟೀಕೆ ಮಾಡೋದು ಹೇಳ್ತಾ ಇಲ್ಲ ನಾನು ನಿಮಗೆ, ಅದನ್ನು ತಿಳಿಸಬೇಕಾಗಿತ್ತು ಜನಸಾಮಾನ್ಯರಿಗೆ, ಅದನ್ನು ಮೂಮೆಂಟ್ ಆಗಿ ಮಾಡಬೇಕಾಗಿತ್ತು. ಅದರಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಭಾಳ ಆಶೆಗಳಿದ್ದಂಥದ್ದು, ಕೇವಲ ಒಂದು ಮುಖ್ಯಮಂತ್ರಿ ಗೋಷ್ಠಿ ಸಲುವಾಗಿ ಅಧಿಕಾರ ರಾಜಸರವಾಗಿ ಏನಪ್ಪ ಅವರು ಇವತ್ತು ಅವ್ರ ಜೊತೆ ಕೂಡಿದ್ದಕ್ಕಿದ್ದಂತೆ ವಿರೋಧ ಪಕ್ಷಗಳ ಸಂಘಟನೆ ಏನು ಮಾಡಬೇಕಂತ ಮಾಡಿದರು, ಅದು ಒಡೆದು ಹೋದಂಥದ್ದು, ಮುರಿದು ಹೋದಂಥದ್ದು ಆಗಿ ಹೋಗ್ಯದ. ಹೀಗಾಗಿ ಮೋದಿಜಿಯವರು ಇನ್ನಷ್ಟು ಬಲ ಬಂದಂಗಾಗಿದೆ. ಒಂದು ಕಡೆ ರಾಮ ಮಂದಿರದ ಮತ್ತು ಹಿಂದುತ್ವದ ಮತಗಳು, ಎರಡನೇದಾಗಿ ಈ ಎಲ್ಲ ವಿರೋಧ ಪಕ್ಷಗಳ ಓಡಿ ಹೋಗ್ತಿರುವಂಥದ್ದು ಮೋದಿಯವ್ರನ್ನ ಕಂಡ, ಅದರಲ್ಲೂ ED IT CBIಗಳ ದಾಳಿ ಗೆಂಜಿ ಹೋಗುತ್ತಿರುವುದು ಇವೆಲ್ಲದರಿಂದಾಗಿ ಇವತ್ತು ಮೋದಿಜಿಯವರು ಏನಾಗಿಬಿಟ್ಟಿದ್ದಾರಪ್ಪ ಅಂದರೆ, ನನ್ನ ಸೋರ್ಸವ್ರು ಯಾರಿಲ್ಲ ಅಂತ. ನಾವು ED 20 ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ, ನೀವೇನು ಮಾಡ್ತೀರಿ ರಿಸರ್ವೇಷನ್, ನಾವು ರಿಸರ್ವೇಷನ್ ಮಾತಾಡ್ತೀವಿ, ನಮ್ಮಲ್ಲಿ ರಿಸರ್ವೇಷನ್ ಐತಿ, ನಮ್ಮಲ್ಲಿ ರೈತ ಬಡವದಾನ ಮತ್ತು ಬಡತನ ಅದ, ನಮ್ಮಲ್ಲಿ ಯುವಕರು ಬಡವರಾಗಿದ್ದಾರೆ, ಮಹಿಳೆಯರಿದ್ದರು, ಎಲ್ಲ ಅನುಕೂಲ ಮಾಡ್ತಂತ ಹೇಳ್ತಾ ಇರ್ತಾ, ಏನಪ್ಪ ಗ್ಯಾರಂಟಿ ಅಂದರೆ ಮೋದಿ ಗ್ಯಾರಂಟಿ ಅಂತ ನಡೆಸಿದ್ದಾರೆ. ಎಲ್ಲ ನಡ್ಕೊಂಡು ಧ್ವನಿ, ಜೋರ್ದಾರ್ ಧ್ವನಿ, ವೈಭವೋಪೇತವಾದಂಥ ಪ್ರಚಾರ ಪ್ರಸಾರ ಮಾಡಿದ್ರಿಂದಾಗಿ ಇವತ್ತು ಮೋದಿಜಿಯವರು ಎದುರು ಯಾರಿಲ್ಲಪ್ಪ ಅಂತೇಳಿ ನಿಧಾನಕ್ಕೆ ಎಲ್ಲ ವಿರೋಧ ಪಕ್ಷಗಳು ಅವ್ರಗಳಿಗೆ ಜಾರೋದನ್ನು ನೋಡಿದಾಗ, ಇದು ಈ ಒಂದು ಹೊಸ ಪ್ರಯೋಗ ಪ್ರಯತ್ನ
ಪ್ರಾಮಾಣಿಕ ಪ್ರಯತ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರಿಂದಾಗೆ ಮಾಡ್ತಾ ಇರೋದ್ರಿಂದಾಗೆ ಇನ್ನು ಮಾಡುವವರು ಇರೋದ್ರಿಂದಾಗೆ ಏನಾದರೂ ಹೊಸ ಗಾಳಿ ಬೀಸುತ್ತಾ ಇರಲಿ ಅನ್ನುವಂಥದ್ದು ಒಂದು ಏನಪ್ಪ ಅಂತಂದರೆ ಆಸೆ. ಯಾಕಂದರೆ ಜನರ ಸಮಸ್ಯೆಗಳನ್ನು ಇವತ್ತೆಲ್ಲ ಮೀಡಿಯಾಗಳು ಹತ್ತಿಕ್ಕಿ ಬಿಟ್ಟಿದ್ದಾವೆ. ಅವ್ರಿಗೆ ಹೇಳ್ತಾನೆ ಇಲ್ಲ, ಏನು ನೀವು ಯಾವುದೇ ಚಾನಲ್ ಓಪನ್ ಮಾಡಿದ್ರು ಅಲ್ಲೇ ಮೋದಿಯವರು ಇರ್ತಾರೆ, ಅವ್ರ ಭಾಷಣ ಇರ್ತದೆ, ಜೊತೆಗೆ ಜನರಿಗೆ ಕೊಡ್ತಂಥ ಗ್ಯಾರಂಟಿಗಳ ಅಡ್ವರ್ಟೈಸ್ಗಳು ಇರ್ತಾವೆ, ಜೊತೆಗೆ ಮೀಡಿಯಾಗಳು ಮತ್ತು ಹಿಂದೂ ಮುಸ್ಲಿಂ ಮಾಡ್ತ ಏನೋ ಮಾಡುವಂಥದ್ದು. ಮತ್ತು ರಾಮ ಮಂದಿರ ಎಷ್ಟು ಪ್ರಚಾರ ಕೊಟ್ಟರಪ್ಪ ಅಂದ್ರೆ ಇವತ್ತು ಇನ್ನೂ ಅದು ಮುಂದುವರೆದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಮೀಡಿಯಾನೂ ಸಹಿತ ಅವ್ರ ಜೊತೆಗಿರುವುದರಿಂದ ಈ ಮುಗಿಸೋತ್ಪಾದನೆ ಪರಿಸ್ಥಿತಿ ಒಳಗೆ ಈ ಒಂದು ಜನ ನಡಕ್ಕೆ ಹೋಗುತ್ತಿರುವಂಥ ಒಂದು ಸಾಹಸ ಇವತ್ತು ರಾಹುಲ್ ಗಾಂಧಿಯವರು ಏನು ಮಾಡ್ತಾ ಇದ್ದಾರೆ ಅದು ಹಿಂದಿಲ್ಲ ನಾಳೆ ಒಳ್ಳೆಯ ಭರವಸೆಯನ್ನು ಒಳ್ಳೆಯ ಆಡಳಿತವನ್ನು ಈ ದೇಶಕ್ಕೆ ಕೊಡುವ ಸಾಧ್ಯವೂ ಎಲ್ಲ ಇದ್ದಾವೆ ಅಂದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಆಸೆ ಹುಟ್ಟಿಸ್ತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಲಿ ಅನ್ನೋದು ಎಲ್ಲರ ಹಂಬಲ. ಯಾಕಂತಂದರೆ ಇವತ್ತು